ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾಂತು ಸರ್ ಇತಿಹಾಸ ಉಪನ್ಯಾಸಕರು ಇವತ್ತು ನಾನು ಕುಂದಾನಗರಿ ಬೆಳಗಾವಿಯಲ್ಲಿದ್ದೇನೆ ಈ ಬೆಳಗಾವಿಯಲ್ಲಿ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನೆಲ್ನ ಮೂಲಕ ತಮ್ಮೆಲ್ಲರಿಗೂ ನಾನು ಕ್ಲಾಸ್ ಮಾಡ್ತಾ ಇರೋದು ಎಸ್ ಇವತ್ತು ನಾನು ಇತಿಹಾಸದಲ್ಲಿ ಒಂದು ಟಾಪಿಕ್ ತೆಗೆದುಕೊಳ್ತೇನೆ ಅದೇನಂತ ಬಂದಾಗ ಈ ಭಾರತದಲ್ಲಿ ಹೊಸ ಮತಗಳ ಉದಯ ಆಗ್ತಾವ ಹೊಸ ಮತಗಳ ಉದಯ ಅಂತೇಳಿ ಬಂದಾಗ ಈ ಧರ್ಮಗಳ ಉದಯ ಅಂತೇಳಿ ನೋಡ್ತೀವಿ ನಾವು ಹೊಸ ಧರ್ಮಗಳು ಅಥವಾ ಹೊಸ ಮತಗಳ ಉದಯ ಅಂತೇಳಿ ಬಂದಾಗ ಜೈನ ಮತ್ತು ಬೌದ್ಧ ಧರ್ಮಗಳು ಅಂತ ನೋಡ್ತೀವಿ ಇವು ಯಾಕೆ ಭಾರತದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು ಹುಟ್ಟಿಕೊಂಡು ಅಂತೇಳಿ ಬಂದಾಗ ಅವುಗಳು ಇಲ್ಲಿ ಹುಟ್ಟಿಕೊಳ್ಳಲು ಕಾರಣ ಈ ವೈದಿಕ ಧರ್ಮ ಹಿಂದೂ ಧರ್ಮ ಸನಾತನ ಧರ್ಮ ಅಂತೇನು ಬರ್ತದಲ್ಲ ಆ ವೈದಿಕ ಧರ್ಮದಲ್ಲಿನ ಕಠಿಣವಾಗಿರ್ತಕ್ಕಂತಹ ಆಚಾರ ವಿಚಾರಗಳು ವೈದಿಕ ಧರ್ಮದಲ್ಲಿನ ಜಾತಿ ವ್ಯವಸ್ಥೆ ವೈದಿಕ ಧರ್ಮದಲ್ಲಿನ ಲಿಂಗ ತಾರತಮ್ಯ ವೈದಿಕ ಧರ್ಮದಲ್ಲಿನ ಅನವಶ್ಯಕ ಯಜ್ಞಯಾಗಾದಿಗಳು ಕಠಿಣವಾಗಿರ್ತಕ್ಕಂಥ ಸಂಸ್ಕೃತ ಭಾಷೆ ಇವುಗಳನ್ನೆಲ್ಲ ವಿರೋಧಿಸಿಯೇ ಭಾರತದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು ತಲೆ ಎತ್ತವೆ ಹಾಗಾದರೆ ಈ ಭಾರತದಲ್ಲಿ ಹಿಂದೂ ಧರ್ಮವನ್ನು ವಿರೋಧಿಸಿ ತಲೆ ಎತ್ತಿರ್ತಕ್ಕಂಥ ಮೊದಲ ಧರ್ಮ ಯಾವುದು ಅಂದ್ರೆ ನಾವು ಜೈನ ಧರ್ಮ ಅಂತ ನೋಡ್ತೀವಿ ಎಸ್ ಇಲ್ಲಿ ಜೈನ ಧರ್ಮ ಜೈನ ಧರ್ಮ ಈ ಜೈನ ಧರ್ಮ ಅಂತೇಳಿ ಬಂದಾಗ ಹಿಂದೂ ಧರ್ಮವನ್ನು ವಿರೋಧಿಸಿರ್ತಕ್ಕಂಥ ಮೊಟ್ಟ ಮೊದಲ ಧರ್ಮ ಅಂತ ನೋಡ್ತೀವಿ ನಾವು ಹಾಗಾದರೆ ಈ ಧರ್ಮದ ಪ್ರತಿಪಾದಕರನ್ನು ಅಥವಾ ಈ ಧರ್ಮದ ಸ್ಥಾಪಕರನ್ನು ಏನಂತ ಕರೀತಾರೆ ಅಂದರೆ ಈ ಧರ್ಮದ ಸ್ಥಾಪಕರನ್ನು ತೀರ್ಥಂಕರರು ಅಂತ ಕರೀತಾರೆ ತೀರ್ಥಂಕರರು ಅಂಥೇಳಿ ಕರೀತಾರೆ ಈ ಧರ್ಮದ ಪ್ರತಿಪಾದಕರನ್ನು ತೀರ್ಥಂಕರರು ಅಂತ ಕರೀತಾರೆ ಹಾಗಾದರೆ ಈ ಧರ್ಮದ ಪರಂಪರೆಯಲ್ಲಿ ನೋಡಿ ಈ ಧರ್ಮದ ಪರಂಪರೆಯಲ್ಲಿ ಒಟ್ಟು ಎಷ್ಟು ಜನ ತೀರ್ಥಂಕರು ಕಂಡು ಬರ್ತಾರೆ ಅಂದರೆ 24 ಜನ ತೀರ್ಥಂಕರು ಕಂಡು ಬರ್ತಾರೆ ಹಾಗಾದರೆ ಈ ಧರ್ಮದ ಪರಂಪರೆಯಲ್ಲಿ 24 ಜನ ತೀರ್ಥಂಕರು ಕಂಡು ಬರ್ತಾರೆ ಅಂದರೆ ತೀರ್ಥಂಕ ಪದದ ಅರ್ಥ ಏನು ಅಂತ ಕೇಳ್ತಾನೆ ತೀರ್ಥಂಕ ಎಂದರೆ ಸಂಸಾರವೆಂಬ ಸಾಗರವನ್ನು ದಾಟಲು ದಾರಿ ತೋರಿಸುವವನನ್ನು ತೀರ್ಥಂಕ ಅಂತ ಕರೀತಾರೆ ಸಂಸಾರವೆಂಬ ಸಾಗರವನ್ನು ದಾಟಲು ದಾರಿ ತೋರಿಸುವವನನ್ನು ತೀರ್ಥಂಕ ಅಂತ ಕರೀತಾರೆ ಹಾಗಾದರೆ ವಿದ್ಯಾರ್ಥಿಗಳೇ ಈ ಧರ್ಮದ ಪರಂಪರೆಯಲ್ಲಿ 24 ಜನ ತೀರ್ಥಂಕರು ಕಂಡು ಬರ್ತಾರ ಹಾಗಾದರೆ 24 ಜನ ತೀರ್ಥಂಕರರು ಕಂಡು ಬರ್ತಾರ ಅಂತ ಹೇಳುವ ಮೊಟ್ಟ ಮೊದಲ ಗ್ರಂಥ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ ಜೈನ ಧರ್ಮದ ಪರಂಪರೆಯಲ್ಲಿ 24 ಜನ ತೀರ್ಥಂಕರಿದ್ರು ಅಂತ ಹೇಳುವ ಮೊಟ್ಟ ಮೊದಲ ಗ್ರಂಥ ಯಾವುದು ಅಂದ್ರೆ ಇದು ಭದ್ರಬಾಹು ಬರೆದಂತ ಕಲ್ಪಸೂತ್ರ ಅಂತಕ್ಕಂತಹ ಗ್ರಂಥ ಬರ್ತದೆ ಭದ್ರಬಾಹು ಬರೆದಂತ ಕಲ್ಪಸೂತ್ರ ಅಂತಕ್ಕಂತಹ ಗ್ರಂಥ ಈ 24 ಜನ ತೀರ್ಥಂಕರ ಹೆಸರುಗಳನ್ನು ಮೊದಲ ಬಾರಿಗೆ ಉಲ್ಲೇಖ ಮಾಡ್ತದ ಹಾಗಾದರೆ ಈ ಧರ್ಮದ ಮೊದಲ ತೀರ್ಥಂಕ ಅಂತ ಹೇಳಿ ಬಂದಾಗ ಋಷಭನಾಥ ಅಥವಾ ಅವನನ್ನೇ ಆದಿನಾಥ ಅಂತ ಕೂಡ ಕರೀತಾರೆ ಎಷ್ಟೋ ಸಲ ವಿದ್ಯಾರ್ಥಿಗಳ ಎಕ್ಸಾಮ್ದಲ್ಲಿ ಪ್ರಶ್ನೆ ಮಾಡಿದಾಗ ಆನ್ಸರ್ ತಪ್ಪಾಗಿ ಬಂದಿದ್ದು ಇಲ್ಲಿ ಲಾಸ್ಟ್ ಟೈಮ್ PC ಪೊಲೀಸ್ ಎಕ್ಸಾಮ್ ಪರೀಕ್ಷೆ ಕೇಳಿದ್ದ ಏನು ಪ್ರಶ್ನೆ ಕೇಳಿದ್ದ ಅಂದರೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಮಾಡಿದ್ದ ಆಪ್ಷನ್ಸ್ ಎ ಕೊಟ್ಟಿದ್ದ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಅಂದಿದ್ದ ಆಪ್ಷನ್ಸ್ ಬಿ ಜೈನ ಧರ್ಮದ ಸ್ಥಾಪಕ ಮಹಾವೀರ ಅಂತಂದಿದ್ದ ಆಪ್ಷನ್ಸ್ ಸಿ ಎ ಮಾತ್ರ ಸರಿ ಎಂದಿದ್ದ ಆಪ್ಷನ್ಸ್ ಡಿ AB ಎರಡೂ ಸರಿ ಅಂತ ಕೊಟ್ಟಿದ್ದ ಎಷ್ಟೋ ವಿದ್ಯಾರ್ಥಿಗಳು ಎ ಮತ್ತು ಬಿ ಎರಡೂ ಸರಿ ಅಂತ ಅನ್ಸರಕ್ಕೆ ಬಂದಿದ್ರು ಬಟ್ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗಿತ್ತು ಅಂದರೆ ಅಲ್ಲಿ ಎ ಮಾತ್ರ ಸರಿಯಾಗಿತ್ತು ಯಾಕೆ ಮಾತ್ರ ಸರಿಯಾಗಿತ್ತು ಅಂದರೆ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಬಟ್ ಜೈನ ಧರ್ಮದ ಸ್ಥಾಪಕ ಮಹಾವೀರ ಅಲ್ಲ ಮಹಾವೀರ ಜೈನ ಧರ್ಮವನ್ನು ಅತಿ ಹೆಚ್ಚು ಪ್ರಚಾರ ಮಾಡಿದವನು ಅಷ್ಟೇ ಅಲ್ಲದೆ ಈ ಜೈನ ಧರ್ಮ ಪ್ರಸಿದ್ಧಿಗೆ ಬರಲು ಕಾರಣನಾಗಿದ್ದು ಅಷ್ಟೇ ಅಲ್ಲದೆ ಆತ ಜೈನ ಧರ್ಮದ ಇಪ್ಪತ್ತ್
34ನೇ ತೀರ್ಥಂಕ ಅಂದ್ರೆ ಕೊನೆ ತೀರ್ಥಂಕನಾಗಿದ್ದ ಹೀಗಾಗಿ ಆನ್ಸರ್ ಅಲ್ಲಿ ಏನಾಗಿತ್ತು ಅಂದ್ರೆ ಎ ಮಾತ್ರ ಸರಿಯಾಗಿತ್ತು ವಿದ್ಯಾರ್ಥಿಗಳು ನನಗೆ ಎಷ್ಟು ಬಾರಿ ವಾದ ಮಾಡಿದ್ರು ಇಲ್ಲ ಸರ್ ಗೂಗಲ್ ಅಲ್ಲಿ ಮಹಾವೀರ ಮಹಾವೀರ ಅಂತ ತೋರಿಸ್ತ ಎಸ್ ಗೂಗಲ್ ನಾವು ಸೃಷ್ಟಿ ಮಾಡಿರೋದು ಕೆಲವೊಂದು ಸಂದರ್ಭದಲ್ಲಿ ಗೂಗಲ್ ಕೂಡ ಸರಿಯಾಗಿರತಕ್ಕಂತ ಮಾಹಿತಿಯನ್ನು ನೀಡಂಗಿಲ್ಲ ಅನ್ನೋದಕ್ಕೆ ಇಂತ ಪ್ರಶ್ನೆಗಳೇ ಕಾರಣ ಆಗಿರ್ತವ ನೋಡಿ ಇಲ್ಲಿ ಆದಿ ಅಂತಕಂತ ಪದ ಬಂದಾಗ ನಾವು ಅರ್ಥ ಮಾಡ್ಕೋಬೇಕು ಆದಿ ಅಂತ ಹೇಳಿ ಬಂದಾಗನೇ ಈ ಧರ್ಮದ ಸ್ಥಾಪಕ ಇವನ ಆಗಿರ್ತಾನ ಅಂತ ಗೊತ್ತು ಮಾಡ್ಕೋಬೇಕು ನೋಡಿ ಮೊದಲ ತೀರ್ಥಂಕರ ಋಷಭನಾಥ ಆದ್ರ ಈ ಧರ್ಮದಲ್ಲಿ ಒಟ್ಟು 24 ಜನ ತೀರ್ಥಂಕರಿದ್ರೆ ಅವರು ಚರಿತ್ರಿಕವಾಗಿ 24 ಜನ ಇದ್ರೆ ಐತಿಹಾಸಿಕವಾಗಿ ಹೊರಹೊಮ್ಮಿದ್ದು ಇಬ್ಬರೇ ಇಬ್ಬರು ತೀರ್ಥಂಕರು ಒಬ್ಬ ಪಾರ್ಶ್ವನಾಥ ಇನ್ನೊಬ್ಬ ಮಹಾವೀರ ಹಾಗಾದ್ರೆ 23ನೇ ತೀರ್ಥಂಕ ನೋಡಿ 23ನೇ ತೀರ್ಥಂಕ ಯಾರು ಅಂದ್ರೆ ಪಾರ್ಶ್ವನಾಥ ಅಂತ ನೋಡ್ತೀವಿ ನಾವು ಯಾರು ಪಾರ್ಶ್ವನಾಥ ಈ ಪಾರ್ಶ್ವನಾಥನನ್ನೇ ಜೈನ ಧರ್ಮದ ನಿಜವಾದ ಸ್ಥಾಪಕ ಅಂತ ಕರೀತಾರೆ ಅಷ್ಟೇ ಅಲ್ಲದೆ ಈ ಧರ್ಮದ ಪ್ರಸಿದ್ಧ ಕೊನೆಯ ಮತ್ತು 24ನೇ ತೀರ್ಥಂಕ ಯಾರು ಅಂದ್ರೆ 24ನೇ ತೀರ್ಥಂಕ ಯಾರು ಅಂದ್ರೆ ವರ್ಧಮಾನ ಮಹಾವೀರ ನೋಡಿ ವರ್ಧಮಾನ ಮಹಾವೀರ ಅಂತಕ್ಕಂಥವನು ವರ್ಧಮಾನ ಮಹಾವೀರ ಅಂತಕ್ಕಂಥವನು ಈ ಧರ್ಮದ 24ನೇ ಕೊನೆಯ ತೀರ್ಥಂಕ ಹಾಗಾದ್ರೆ ಈ 24 ಕೊನೆಯ ಪ್ರಸಿದ್ಧ ತೀರ್ಥಂಕನಾಗಿರ್ತಕ್ಕಂಥ ಮಹಾವೀರನ ಬಗ್ಗೆನೇ ನಾವೇನು ಮಾಡೋಣ ಅಂದ್ರೆ ತಿಳ್ಕೊಳ್ಳೋಣ ಈ ಮಹಾವೀರ ಅಂತೇಳಿ ಬಂದಾಗ ನೋಡಿ ವರ್ಧಮಾನ ಮಹಾವೀರ ವರ್ಧಮಾನ ಮಹಾವೀರ ಇವರ ಕಾಲ ಕ್ರಿಸ್ತ ಪೂರ್ವ 599ರಿಂದ 527 ಇಲ್ಲಿ ಈ ವರ್ಧಮಾನ ಮಹಾವೀರರು ಅಂತ ಬಂದಾಗ ಇವರು ಜನಿಸಿದ್ದು ನೋಡಿ ಇವರು ಜನಿಸಿದ್ದು ಕ್ರಿಸ್ತ ಪೂರ್ವ 599ರಲ್ಲಿ ಇಂದಿನ ಬಿಹಾರ ರಾಜ್ಯದ ವೈಶಾಲಿ ಪಕ್ಕದಲ್ಲಿರುವ ಕುಂದ ನೋಡಿ ಕುಂದ ಅಥವಾ ಕುಂಡಲಿ ಎಂಬ ಗ್ರಾಮದಲ್ಲಿ ಜನಿಸಿದರು ಕುಂದ ಅಥವಾ ಕುಂಡಲಿ ಅಂತಕ್ಕಂಥ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಯಾರು ಅಂತೇಳಿ ಬಂದಾಗ ನೋಡಿ ಇವರ ತಂದೆ ಯಾರು ಅಂದಾಗ ತಂದೆ ತಂದೆ ಸಿದ್ಧಾರ್ಥ ತಂದೆ ಸಿದ್ಧಾರ್ಥ ಸಿದ್ಧಾರ್ಥ ತಾಯಿ ಯಾರು ಅಂದ್ರೆ ನೋಡಿ ತಾಯಿ ತ್ರಿಶಲಾದೇವಿ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ಆಮೇಲೆ ಇವರ ಮೂಲ ಹೆಸರು ವರ್ಧಮಾನ ಅಂತಕ್ಕಂಥದ್ದು ಮೂಲ ಹೆಸರು ವರ್ಧಮಾನ ಅಂತಕ್ಕಂಥದ್ದು ಇವರ ಮೂಲ ಹೆಸರು ನೋಡಿ ಇಲ್ಲಿ ಪ್ರಶ್ನೆ ಕೇಳಿದ್ದು ಮತ್ತೆ ಇವರ ಪಂಗಡ ಯಾವುದು ಅಂತ ಕೇಳೋಣ ಇವರ ಪಂಗಡ ಅಂತೇಳಿ ಬಂದಾಗ ಜ್ಞಾತ್ರಿಕ ಪಂಗಡ ಆಮೇಲೆ ಇವರು ಕೇವಲ ತಮ್ಮ 18ನೇ ವಯಸ್ಸಿನಲ್ಲಿಯೇ ಸಂಸಾರಿಕ ಜೀವನಕ್ಕೆ ಕಾಲಿಡ್ತಾರ ಯಶೋಧರ ಅಂತಕ್ಕಂಥ ಸುಂದರವಾದ ಕನ್ಯೆಯೊಂದಿಗೆ ವಿವಾಹವಾಗ್ತಾರ ಅಂದ್ರೆ ಇವರ ಹೆಂಡತಿ ಯಾರು ಅಂತೇಳಿ ಬಂದಾಗ ಯಶೋಧ ಅಂತಕ್ಕಂಥವರು ಇವರ ಹೆಂಡತಿ ಆಮೇಲೆ ಈ ವರ್ಧಮಾನ ಮತ್ತು ಯಶೋಧ ಇವರಿಬ್ಬರ ದಾಂಪತ್ಯದ ಫಲವಾಗಿ ಇವರಿಗೆ ಒಬ್ಬಳು ಮಗಳು ಕೂಡ ಜನಿಸ್ತಾಳ ಅವ್ರು ಯಾರು ಅಂತೇಳಿ ಬಂದಾಗ ಅನ್ಹೋಜ ನೋಡಿ ಅನ್ಹೋಜ ಅಥವಾ
अथवा प्रियदर्शिनी अंत करितर प्रियदर्शिनी अंत मगळ जन्मस्थळ नोडि इवर इडी ಬ್ಯಾಕ್ಗ್ರೌಂಡ್ ತೆಗೆದುಕೊಂಡಾಗ ಅಂದ್ರೆ ಈ ಧರ್ಮದ 24ನೇ ತೀರ್ಥಂಕ ಕೊನೆಯ ತೀರ್ಥಂಕನಾಗಿರ್ತಕ್ಕಂತ ವರ್ಧಮಾನ ಮಹಾವೀರನ ಇಡೀ ಜೀವನ ತೆಗೆದುಕೊಂಡಾಗ ಇವರು ವೈಶಾಲಿ ಪಕ್ಕದಲ್ಲಿರುವ ಕುಂದ ಅಥವಾ ಕುಂಡಲಿ ಎಂಬ ಗ್ರಾಮದಲ್ಲಿ ಜನಿಸಿದರು ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ಪಂಗಡ ಜ್ಞಾತ್ರಿಕ ಇವರ ಮೂಲ ಹೆಸರು ವರ್ಧಮಾನ ಹೆಂಡತಿ ಯಶೋದ ಮಗಳು ಯಾರು ಅಂದ್ರೆ ಅನೋಜ ಅಥವಾ ಪ್ರಿಯದರ್ಶಿನಿ ಅಂತಕಂತವಳು ಇಲ್ಲಿ ಮುಂದೆ ತಮ್ಮ ಮಗಳಾಗಿರತಕ್ಕಂತ ಅನೋಜ ಅಥವಾ ಪ್ರಿಯದರ್ಶಿನಿ ಅಂತಕಂತವಳನ್ನು ತಮ್ಮ ಸಹೋದರಿಯ ಮಗನಾಗಿರತಕ್ಕಂತ ಜಮಾಲಿ ಎಂಬುವನಿಗೆ ನೋಡಿ ಜಮಾಲಿ ಎಂಬುವನಿಗೆ ಕೊಟ್ಟು ಏನು ಮಾಡಿದ್ದು ಅಂದ್ರೆ ವಿವಾಹ ಮಾಡಿದ್ದು ಅಂದ್ರೆ ಇವರ ಅಳಿಯ ಯಾರು ಅಂದ್ರೆ ಜಮಾಲಿ ಅಂತ ನೋಡ್ತೀವಿ ನಾವು ಆಮೇಲೆ ಇವರು ಇಷ್ಟೆಲ್ಲ ಸಂಸಾರಿಕ ಜೀವನದಲ್ಲಿ ಕಾಲ ಕಳೆಯುತ್ತಿರುವ ಸಂದರ್ಭದಲ್ಲಿ ಒಂದು ದಿನ ಇವರ ತಂದೆ ತಾಯಿಯರು ಆಕಸ್ಮಿಕವಾಗಿ ಮರಣವಂತರ ಇವರ ತಂದೆ ತಾಯಿಯರ ಆಕಸ್ಮಿಕ ಮರಣವು ಜೀವನದಲ್ಲಿ ಜಿಗುಪ್ಸೆಗೊಳ್ಳುವಂತೆ ಮಾಡ್ತದ ಜೀವನದಲ್ಲಿ ಜಿಗುಪ್ಸೆಗೊಂಡಂತ ವರ್ಧಮಾನರು ತಮ್ಮ 29ನೇ ವಯಸ್ಸಿನಲ್ಲಿ ನೋಡಿ 29ನೇ ವಯಸ್ಸಿನಲ್ಲಿ ಸಾಂಸಾರಿಕ ಜೀವನವನ್ನು ತೇಜಸ್ಸರ ತಮ್ಮ 29ನೇ ಅಥವಾ 30ನೇ ವಯಸ್ಸಿನಲ್ಲಿ ಸಾಂಸಾರಿಕ ಜೀವನವನ್ನು ತೇಜಿಸಿ ಸನ್ಯಾಸಿ ಆಗ್ತಾರ ಈ ಸನ್ಯಾಸಿ ಬದುಕಿನಲ್ಲಿ ತಮ್ಮಲ್ಲಿ ಒಂದು ಅಪಾರವಾಗಿರ್ತಕ್ಕಂಥ ಜ್ಞಾನ ಸಿಗಬೇಕು ಆ ಜ್ಞಾನದ ಮೂಲಕ ಜಗತ್ತಿನ ಜನರಿಗೆ ಒಳ್ಳೆಯ ಸಂದೇಶಗಳನ್ನು ನೀಡಬೇಕು ಅಂತಕ್ಕಂಥ ವಿಚಾರದೊಂದಿಗೆ ತಮ್ಮ ಸಮಕಾಲೀನ ವಯಸ್ಕನಾಗಿರ್ತಕ್ಕಂತಹ ನೋಡಿ ತಮ್ಮ ಸಮಕಾಲೀನ ವಯಸ್ಕನಾಗಿರ್ತಕ್ಕಂತ ಮಸ್ಕಾಲಿ ಗೋಸಲ ಪುತ್ರ ನೋಡಿ ಮಸ್ಕಾಲಿ ಗೋಸಲ ಪುತ್ರ ಅಂತಕ್ಕಂಥವನನ್ನು ತಮ್ಮ ಗುರುವಾಗಿ ನೇಮಿಸ್ಕೊಂತಾರ ಈ ಮಸ್ಕಾಲಿ ಗೋಸಲ ಪುತ್ರ ಅಂತೇಳಿ ಬಂದಾಗ ನೋಡಿ ಈ ಮಸ್ಕಾಲಿ ಗೋಸಲ ಪುತ್ರ ಅಂತೇಳಿ ಬಂದಾಗ ಇವರೊಂದು ಪಂಥದ ಸ್ಥಾಪಕರು ಇವರ ಸ್ಥಾಪನೆ ಮಾಡಿರ್ತಕ್ಕಂಥ ಪಂಥ ಯಾವುದು ಅಂದ್ರೆ ಅಜೀವಕ ಪಂಥ ಅಂತ ನೋಡ್ತೀವಿ ನಾವು ಅಜೀವಕ ಪಂಥ ಈ ಅಜೀವಕ ಪಂಥ ಅಂದ್ರೆ ಏನು ಅಂದ್ರೆ ಜೀವನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ತೇಜಿಸುವುದಕ್ಕೆ ಅಜೀವಕ ಅಂತ ಕರೀತಾರೆ ಇದನ್ನು ಸ್ವೀಕರಿಸಿರ್ತಕ್ಕಂಥ ಒಬ್ಬ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರು ಅಂದ್ರೆ ಅದು ಅಶೋಕನ ತಂದೆ ಚಂದ್ರಗುಪ್ತ ಮೌರ್ಯನ ಮಗನಾಗಿರ್ತಕ್ಕಂಥ ಬಿಂದುಸಾರನು ಈ ಅಜೀವಕ ಪಂಥವನ್ನು ಸ್ವೀಕರಿಸಿದ ಅಜೀವಕ ಎಂದರೆ ಜೀವನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ತ್ಯಜಿಸುವುದು ಎಂದರ್ಥ ಅದರ ಸ್ಥಾಪಕ ಮಸ್ಕಾಲಿ ಗೋಸಲ ಪುತ್ರ ಆ ಮಸ್ಕಾಲಿ ಗೋಸಲ ಪುತ್ರ ಯಾರು ಅಂದರೆ ಆತ ಈ ಮಹಾವೀರನ ಮೊದಲ ಗುರು ನೋಡಿ ಈ ಮಸ್ಕಾಲಿ ಗೋಸಲ ಪುತ್ರನನ್ನು ತನ್ನ ಗುರುವಾಗಿ ನೇಮಿಸಿಕೊಂಡು ಅವನಿಂದ ಯಾವುದೇ ವಿಚಾರಗಳು ತಿಳಿಯಲಿಲ್ಲ ಅವನ ಜೊತೆ ಜಗಳ ಮಾಡಿಕೊಂಡು ಸುಮಾರು 12ರಿಂದ 13 ವರ್ಷಗಳ ಕಾಲ ಅಲೆಮಾರಿ ಜೀವನ ನಡೆಸ್ತಾರ ನೋಡಿ 12ರಿಂದ 13 ವರ್ಷಗಳ ಕಾಲ ಅಲೆಮಾರಿ ಜೀವನ ನಡೆಸ್ತಾರ ಅಲೆಮಾರಿ ಜೀವನ ನಡೆಸಿ ಅಂತಿಮವಾಗಿ ಎಲ್ಲಿಗೆ ಬರ್ತಾರ ಅಂದ್ರೆ ಇವರು ಅಂತಿಮವಾಗಿ ಬಿಹಾರ ರಾಜ್ಯದ ರಾಜಗ್ರಹದ ಸಮೀಪ ಜ್ರಿಂಬಿಕಾ ಎಂಬ ಗ್ರಾಮಕ್ಕೆ ಬರ್ತಾರ ಜ್ರಿಂಬಿಕಾ ಎಂಬ ಗ್ರಾಮಕ್ಕೆ ಬಂದು ಇಲ್ಲಿ ಹರಿಯುವ ರುಜುಪಾಲಿಕಾ ಅಂತಕ್ಕಂತಹ ನದಿಯ ದಂಡೆಯ ಮೇಲಿನ ರುಜುಪಾಲಿಕಾ ಎಂಬ ನದಿಯ ದಂಡೆಯ ಮೇಲಿನ ಸಾಲ ಮರದ ಕೆಳಗಡೆ ರುಜುಪಾಲಕ ನದಿಯ ದಂಡೆಯ ಮೇಲಿನ ಸಾಲ ಮರದ ಕೆಳಗಡೆ ತಮ್ಮ 43ನೇ ವಯಸ್ಸಿನಲ್ಲಿ ತಪಸ್ಸಿಗೆ ಕುಳಿತ್ಕೊಂತರ ತಪಸ್ಸಿಗೆ ಕುಳಿತ ಹತ್ತನೇ ದಿನಕ್ಕೆ ಇವರಿಗೆ ವರ್ಧಮಾನರಿಗೆ ಕೇವಲಿನ್ನ ಅಥವಾ
ಕೈವಲ್ಯ ಕೈವಲ್ಯ ಎಂಬ ಜ್ಞಾನ ಸಿಗ್ತದ. ಕೇವಲಿನ್ ಅಥವಾ ಕೈವಲ್ಯ ಎಂಬ ಜ್ಞಾನ ಲಭಿಸಿ ವರ್ಧಮಾನ ಹೋಗಿ ಮಹಾವೀರರಾಗಿ ಬದಲಾಗ್ತಾರ. ಮಹಾವೀರ ಎಂದರೆ, ಮಹಾವೀರ ಎಂದರೆ ಇಲ್ಲಿ ಕೇಳ್ತಾನ, ಮಹಾವೀರ ಎಂದರೆ, ಮಹಾವೀರ ಎಂದರೆ ಎಲ್ಲವನ್ನು ನೋಡಿ, ಎಲ್ಲವನ್ನು ತೇಜಿಸಿದವ, ಎಲ್ಲವನ್ನು ತೇಜಿಸಿದವ ಅಥವಾ ನಿಗ್ರಹಿಸಿದವ ಎಂದರ್ಥ. ಎಲ್ಲವನ್ನು ತೇಜಿಸಿದವ ಅಥವಾ ಎಲ್ಲವನ್ನು ನಿಗ್ರಹಿಸಿದವ ಎಂದರ್ಥ. ಈ ಕೇವಲಿನ್ ಅಥವಾ ಕೈವಲ್ಯ ಅಂದ್ರೆ ಏನು ಗೊತ್ತಾ, ಕೇವಲಿನ್ ಅಥವಾ ಕೈವಲ್ಯ ಎಂದರೆ ಸರ್ವಜ್ಞಾನಿ ಎಂದರ್ಥ. ಸರ್ವ ಜ್ಞಾನಿ ಎಂದರ್ಥ, ಸರ್ವಜ್ಞಾನಿ. ಕೇವಲಿನ್ ಅಥವಾ ಕೈವಲ್ಯ ಎಂಬ ಜ್ಞಾನ ಲಭಿಸಿ ವರ್ಧಮಾನ ಹೋಗಿ ಮಹಾವೀರರಾಗಿ ಬದಲಾದರು. ಮಹಾವೀರ ಎಂದರೆ ಎಲ್ಲವನ್ನು ತೇಜಿಸಿದವ ಅಥವಾ ಎಲ್ಲವನ್ನು ನಿಗ್ರಹಿಸಿದವ ಎಂದರ್ಥ. ಈ ಮಹಾವೀರರು ತಾವು ಪಡೆದುಕೊಂಡ ಜ್ಞಾನವನ್ನು, ಮೊಟ್ಟ ಮೊದಲ ಬಾರಿಗೆ ತನ್ನ 11 ಜನ ಶಿಷ್ಯರ ಗುಂಪಿನೊಂದಿಗೆ ನೋಡಿ, 11 ಜನ ಶಿಷ್ಯರ ಗುಂಪಿನೊಂದಿಗೆ ಜೈನ ಧರ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿದರು. ನೋಡಿ, ಜೈನ ಧರ್ಮದ ಪ್ರಚಾರ ಕಾರ್ಯದಲ್ಲಿ ತೊಡಗಿದರು. ಹಾಗಾದರೆ ಪ್ರಶ್ನೆ ಕೇಳಿದ್ದು, ಮಹಾವೀರನ 11 ಜನ ಶಿಷ್ಯರ ಗುಂಪಿಗೆ ಏನೆಂದು ಕರೆಯುತ್ತಿದ್ದರು ಅಂತ ಪ್ರಶ್ನೆ ಕೇಳೋಣ. ಮಹಾವೀರನ 11 ಜನ ಶಿಷ್ಯರ ಗುಂಪಿಗೆ ನೋಡಿ, ಮಹಾವೀರನ ಈ 11 ಜನ ಶಿಷ್ಯರ ಗುಂಪಿಗೆ ಗಣಾಧರರು ನೋಡಿ, ಗಣಾಧರರು ಅಥವಾ ಗಾಂಧಾರರು ಅಂತ ಕರೀತಿದ್ರು. ಯಾರ 11 ಜನ ಶಿಷ್ಯರ ಗುಂಪಿಗೆ ಅಂದ್ರೆ, ಮಹಾವೀರನ 11 ಜನ ಶಿಷ್ಯರ ಗುಂಪಿಗೆ ಅಥವಾ ಜೈನ ಧರ್ಮದ ಸನ್ಯಾಸಿಗಳ ಗುಂಪಿಗೆ ಏನಂತ ಕರಿತಿದ್ರು ಅಂದ್ರೆ, ಗಣಾಧರರು ಅಥವಾ ಗಾಂಧಾರರು ಅಂತೇಳಿ ಕರೀತಿದ್ರು. ಈ ಮಹಾವೀರನು ಮುಂದೆ ಕಳಿಂಗ, ಕೋಶಲ ನೋಡಿ, ಕಳಿಂಗ ಆಮೇಲೆ ಕೋಶಲ ಆಮೇಲೆ ಮಗಧದವರೆಗೂ ಏನು ಮಾಡಿದ್ದು ಅಂದ್ರೆ, ಮಗಧದವರೆಗೂ ಸಂಚಾರ ಮಾಡಿ ಜೈನ ಧರ್ಮವನ್ನು ಪ್ರಚಾರ ಮಾಡುತ್ತಾ ತಮ್ಮ 72ನೇ ವಯಸ್ಸಿನಲ್ಲಿ ಅಂದರೆ ಕ್ರಿಸ್ತಪೂರ್ವ 527ರಲ್ಲಿ ಇವರು ಬಿಹಾರದ ಪಾವಾಪುರಿ ಎಂಬಲ್ಲಿ ಏನಾಗ್ತಾರೆ ಅಂದ್ರೆ, ಪಾವಾಪುರಿ ಅಂತಕ್ಕಂತಹ ಸ್ಥಳದಲ್ಲಿ ಮರಣ ಅಂತಾರೆ. ಇದು ಆರಂಭದಲ್ಲಿ ಜೈನ ಧರ್ಮದ ಕೊನೆಯ ಪ್ರಸಿದ್ಧ 24ನೇ ತೀರ್ಥಂಕ ಮಹಾವೀರರ ಒಂದು ಸಂಕ್ಷಿಪ್ತ ಪರಿಚಯ. ಆದ್ರೆ ಈ ಧರ್ಮದ ಕುರಿತು ಒಂದಿಷ್ಟು ವಿಚಾರಗಳು ತಿಳ್ಕೊಳ್ಳೋಣ. ನಾನು ಜೈನ ಧರ್ಮದ ಕುರಿತು, ಜೈನ ಧರ್ಮದ ವಿಚಾರಗಳು ಅಂತೇಳಿ ಬಂದಾಗ, ಈ ಜೈನ ಧರ್ಮದ ತತ್ವಗಳು ಅಥವಾ ಬೋಧನೆಗಳು ಅಂತ ಬಂದಾಗ ನೋಡ್ಕೊಳ್ಳಿ, ಜೈನ ಧರ್ಮದ ತತ್ವಗಳು ಅಥವಾ ಬೋಧನೆಗಳು ಅಂತ ಕರೀತಾರೆ. ಜೈನ ಧರ್ಮದ ತತ್ವಗಳು ಅಥವಾ ಬೋಧನೆಗಳು ಅಂತ ಬಂದಾಗ, ಇಲ್ಲಿ ಒಟ್ಟು ನಾವು ಈ ಧರ್ಮದಲ್ಲಿ ಒಟ್ಟು 5 ತತ್ವಗಳನ್ನು ನೋಡ್ಕೊಂತೀವಿ. ನಾವು ಜೈನ ಧರ್ಮದಲ್ಲಿ ಒಟ್ಟು 5 ತತ್ವಗಳನ್ನು ನೋಡ್ಕೊಂತೀವಿ. ಎಸ್, 1, 2, 3, 4, 5 ನೋಡಿ. ಈ 5 ತತ್ವಗಳು ಯಾವ್ಯಾವು ಅಂತೇಳಿ ಬಂದಾಗ, ಫಸ್ಟ್ ಒನ್ ಅಹಿಂಸೆ, 2 ಸತ್ಯ, 3 ಅಸ್ತೇಯ, 4 ಅಪರಿಗ್ರಹ, 5 ಬ್ರಹ್ಮಚರ್ಯ ಅಂತಕ್ಕಂಥ 5 ತತ್ವಗಳನ್ನು ನೋಡ್ತೀವಿ ನಾವು ಇಲ್ಲಿ. ಈ 5 ತತ್ವಗಳಲ್ಲಿ
ಮೊದಲನೇದ ಅಹಿಂಸೆ. ಅಹಿಂಸೆ ಅಂದ್ರೆ ಗೊತ್ತಾಗ್ತದ ಹಿಂಸೆ ಮಾಡದಿರುವುದು ಅಂತ ನೋಡ್ತೀವಿ ನಾವು. ಎರಡು ಸತ್ಯ ಅಂತ ನೋಡ್ತೀವಿ, ಸತ್ಯ ಎಂದರೆ ಇದು ಸುಳ್ಳನ್ನು ಹೇಳದಿರುವುದು ಅಂತ ನೋಡ್ತೀವಿ. ಆಮೇಲೆ ಅಸ್ತೆಯೇ ಇದು ಗೊತ್ತಾಗಬೇಕು, ಅಸ್ತೆಯೇ ಎಂದರೆ ಕಳ್ಳತನ ಮಾಡದಿರುವುದು ಅವಲ್ಲಿ ಕದಿಯದಿರುವುದು ಅಂತ ಕೊಟ್ಟಿರ್ತಾನ. ಆಮೇಲೆ ಅಪರಿಗ್ರಹ ಎಂದರೆ ಅವಶ್ಯಕತೆಗಿಂತಲೂ ಹೆಚ್ಚಿನ ಸಂಪತ್ತು ಅಥವಾ ಹೆಚ್ಚಿನ ಆಸ್ತಿ ಮಾಡದಿರುವುದು ಅಂತ ಹೇಳ್ತಾನ. ಆಮೇಲೆ ಬ್ರಹ್ಮಾಚಾರ್ಯ, ಬ್ರಹ್ಮಾಚಾರ್ಯ ಅಂದ್ರೆ ಇದು ಗೊತ್ತಾಗ್ಬೇಕು ನಿಮಗೆಲ್ರಿಗೂ, ಬ್ರಹ್ಮಾಚಾರ್ಯ ಎಂದರೆ ಪವಿತ್ರತೆ, ಇಂದ್ರಿಯಗಳನ್ನು ನಿಗ್ರಹಿಸಿದವ ಅಥವಾ ಪಂಚೇಂದ್ರಿಯಗಳನ್ನು ನಿಗ್ರಹಿಸಿದವ ಎಂದರ್ಥ. ಇಲ್ಲಿ ನೋಡಿ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಅಹಿಂಸೆ ಎಂದರೆ ಹಿಂಸೆ ಮಾಡದಿರುವುದು, ಸತ್ಯ ಎಂದರೆ ಸುಳ್ಳನ್ನು ಹೇಳದಿರುವುದು, ಅಸ್ತೆ ಎಂದರೆ ಕಳ್ಳತನ ಮಾಡದಿರುವುದು, ಅಪರಿಗ್ರಹ ಎಂದರೆ ಹೆಚ್ಚಿನ ಸಂಪತ್ತು ಹೊಂದದಿರುವುದು, ಬ್ರಹ್ಮಚರ್ಯ ಎಂದರೆ ಪವಿತ್ರತೆ ಅಂತ ನೋಡ್ತೀವಿ. ಇಲ್ಲಿ ಇದರ ಮೇಲೆ ಪ್ರಶ್ನೆ ಏನು ಕೇಳೋಣ ಅಂದ್ರೆ, ಈ ತತ್ವಗಳಿಗೆ, ಈ ತತ್ವಗಳಿಗೆ ಮಹಾವೀರ ಸೇರಿಸಿದ ಅಥವಾ ಮಹಾವೀರ ಬೋಧಿಸಿದ ತತ್ವ ಯಾವುದು ಅಂತ ಪ್ರಶ್ನೆ ಕೇಳೋಣ. ನೋಡಿ ಇವು ತತ್ವಗಳು ಅಂತ ಬಂದಾಗ ಇಲ್ಲಿ ಒಟ್ಟು ನಾವು ಐದು ತತ್ವಗಳೇನು ನೋಡ್ತೀವಲ್ಲ, ಐದು ತತ್ವಗಳಲ್ಲಿ ಈ ನಾಲ್ಕು ತತ್ವಗಳು ಬರ್ತಾವಲ್ಲ, ಈ ನಾಲ್ಕು ತತ್ವಗಳು ಇವು ಪಾರ್ಶ್ವನಾಥರು ಬೋಧಿಸಿದ ತತ್ವಗಳಿವು, ಪಾರ್ಶ್ವನಾಥರು ಬೋಧಿಸಿರ್ತಕ್ಕಂಥ ತತ್ವಗಳಿವು ಈ ನಾಲ್ಕು ತತ್ವಗಳು. ಇಲ್ಲಿ ಐದನೇ ತತ್ವ ಏನದಲ್ಲ ಬ್ರಹ್ಮಾಚಾರ್ಯ, ಬ್ರಹ್ಮಾಚಾರ್ಯ ಎಂಬ ತತ್ವವನ್ನು ಬೋಧಿಸಿದ್ದು ಯಾರು ಅಂದ್ರೆ, ಬ್ರಹ್ಮಾಚಾರ್ಯ ಎಂಬ ತತ್ವವನ್ನು ಬೋಧಿಸಿದ್ದು ಮಹಾವೀರ. ಮಹಾವೀರ ಇಲ್ಲಿ ಪ್ರಶ್ನೆ ಏನ್ ಕೇಳೋಣ ಗೊತ್ತಾ, ಈ ಪಾರ್ಶ್ವನಾಥರು ಬೋಧಿಸಿದ ತತ್ವಗಳಿಗೆ ಮಹಾವೀರ ಸೇರಿಸಿದ ತತ್ವ ಯಾವುದು ಅಂತ ಕೇಳೋಣ. ಇದನ್ನು ತೆಗೆದು ಇಲ್ಲಿಟ್ಟನ, ಇದು ಆಪ್ಷನ್ಸ್ ತೆಗೆದು ಈ ಇಲ್ಲಿಟ್ಟು ಪಾರ್ಶ್ವನಾಥ ಬೋಧಿಸಿದ ತತ್ವ ಯಾವುದು ಅಂತ ಸಿಂಪಲ್ ಆಗಿ ಪ್ರಶ್ನೆ ಕೇಳೋಣ. ಇವು ಗೊತ್ತಿದ್ರೆ ಎಕ್ಸಾಮ್ನಲ್ಲಿ ಹೆಂಗೆ ಬೇಕು ಹಂಗೆ ಆನ್ಸರ್ ಮಾಡ್ಬೋದು. ಓಕೆನಾ, ಎಸ್, ನಾವು ಮುಂದೆ ಬರೋಣ. ಈ ಜೈನ ಧರ್ಮದ ಪಂಗಡಗಳು ಅಂತ ಬಂದಾಗ ನೋಡಿ, ಜೈನ ಧರ್ಮದ ಪಂಗಡಗಳು, ಜೈನ ಧರ್ಮದ ಪಂಗಡಗಳು ಅಂತ ಬಂದಾಗ ಪಂಗಡಗಳು, ಈ ಜೈನ ಧರ್ಮದ ಪಂಗಡಗಳು ಅಂತ ಹೇಳಿ ಬಂದಾಗ ಒಟ್ಟು ನಾವು ಎರಡು ಪಂಗಡಗಳನ್ನು ನೋಡ್ಕೊಂತೀವಿ, ಒಂದು ಇನ್ನೊಂದು ಎರಡು. ಇಲ್ಲೋಡಿ, ಒಂದು ಶ್ವೇತಾಂಬರ, ಇನ್ನೊಂದು ದಿಗಂಬರ, ಒಂದು ಶ್ವೇತಾಂಬರ ಇನ್ನೊಂದು ದಿಗಂಬರ. ಸರ್, ಶ್ವೇತಾಂಬರರು ಆಮೇಲೆ ದಿಗಂಬರ, ಶ್ವೇತಾಂಬರರು ಇವರು ಪಾರ್ಶ್ವನಾಥನ ಅನುಯಾಯಿಗಳು, ಪಾರ್ಶ್ವನಾಥನ ಅನುಯಾಯಿಗಳು. ಆಮೇಲೆ ಇವರು ಈ ಪಾರ್ಶ್ವನಾಥನ ಅನುಯಾಯಿಗಳಾಗಿರ್ತಕ್ಕಂಥ ಇವರು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ. ಇವರು ಉತ್ತರ ಭಾರತ, ಆಮೇಲೆ ಈ ಉತ್ತರ ಭಾರತಕ್ಕೆ ಪಂಥವನ್ನು ಪ್ರಚಾರ ಮಾಡಿದವರು ಯಾರು ಅಂದ್ರೆ ಸ್ಥೂಲ ಭದ್ರ, ಆಮೇಲೆ ಇನ್ನೊಂದು ನೋಡಿ, ಈ ದಿಗಂಬರರು ಇವರು ಮಹಾವೀರನ ಅನುಯಾಯಿಗಳು, ಇವರು ಹೆಚ್ಚಾಗಿ ದಕ್ಷಿಣ ನೋಡಿ ಭಾರತದ ಕಡೆಗೆ ಏನಾಗ್ತಾರ ಅಂದ್ರೆ ದಕ್ಷಿಣ ಭಾರತದ ಕಡೆ ಕಂಡು ಬರ್ತಾರ. ಈ ಪಂಥವನ್ನು ದಕ್ಷಿಣ ಭಾರತಕ್ಕೆ ಪರಿಚಯಿಸಿದವ ಯಾರು ಅಂದ್ರೆ ಭದ್ರ ಬಾಹು, ಎಸ್. ನೋಡಿ ಸಿಂಪಲ್ ಆಗಿ ಇವರಿಬ್ಬರೂ ಸೇರ್ಕೊಂಡು ಏನು ಮಾಡಿದ್ರು ಅಂದ್ರೆ ಈ ಪಂಥವನ್ನು ಪ್ರಚಾರ ಮಾಡಿಕೊಂಡ್ರು. ಅವನು ಉತ್ತರ ಭಾರತಕ್ಕೆ, ಇವನು ದಕ್ಷಿಣ ಭಾರತಕ್ಕೆ. ಶ್ವೇತಾಂಬರರು ಪಾರ್ಶ್ವನಾಥನ ಅನುಯಾಯಿಗಳು, ಉತ್ತರ ಭಾರತದಲ್ಲಿ ಸ್ಥೂಲ ಭದ್ರ. ಆಮೇಲೆ ದಿಗಂಬರರು ಮಹಾವೀರನ ಅನುಯಾಯಿಗಳು, ದಕ್ಷಿಣ ಭಾರತ ಭದ್ರ ಬಾಹು. ಅಂದ್ರೆ ಇಬ್ಬರೂ ಸೇರ್ಕೊಂಡು ಏನ್ ಮಾಡಿದ್ರು ಅಂದ್ರೆ ಪ್ರಚಾರ ಮಾಡಿದ್ರು. ಸಿಂಪಲ್ ಆಗಿ ಶ್ವೇತಾಂಬರರು ಅಂತ ಬಂದಾಗ ಪಾರ್ಶ್ವನಾಥನ ಅನುಯಾಯಿಗಳಾಗಿದ್ದರು, ಇವರು ಬಿಳಿಯ ಬಟ್ಟೆಯನ್ನು ಧರಿಸುತ್ತಿದ್ದರು. ನೋಡಿ, ಬಿಳಿಯ ಬಟ್ಟೆಯನ್ನು ಧರಿಸಿಕೊಂಡು ಧರ್ಮವನ್ನು ಪ್ರಚಾರ ಮಾಡುತ್ತಿದ್ದರು. ಆಮೇಲೆ
ದಿಗಂಬರರು ಈ ಪದದಲ್ಲೇ ಅರ್ಥ ಶ್ವೇತ ಎಂದರೆ ಬಿಳಿಯ ದಿಗಂಬರ ಎಂದರೆ ಯಾವುದೇ ಬಟ್ಟೆ ಇಲ್ಲ ಬೆತ್ತಲೆ ಇದ್ದುಕೊಂಡು ಧರ್ಮವನ್ನು ಪ್ರಚಾರ ಮಾಡುವವರು ಯಾವುದೇ ಬಟ್ಟೆ ಇಲ್ಲದೆ ಧರ್ಮ ಪ್ರಚಾರ ಮಾಡುವವರು ಆಕಾಶವೇ ಬಟ್ಟೆ ಎಂದು ಭಾವಿಸಿಕೊಂಡು ಧರ್ಮ ಪ್ರಚಾರ ಮಾಡುವವರನ್ನು ದಿಗಂಬರರು ಅಂತ ಕರೀತಿದ್ರು ಸಿಂಪಲ್ ನೋಡಿ ಶ್ವೇತಂಬರ ದಿಗಂಬರ ಪಾರ್ಶ್ವನಾಥನ ಅನುಯಾಯಿಗಳು ಮಾವೀರನ ಅನುಯಾಯಿಗಳು ಬಿಳಿಯ ಬಟ್ಟೆ ಧರಿಸಿದ್ರು ಇವರು ಯಾವುದೇ ಬಟ್ಟೆ ಧರಿಸಿಲ್ಲ ಇವರು ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಕಂಡು ಬರ್ತಿದ್ರು ಇವರು ದಕ್ಷಿಣ ಭಾರತದಲ್ಲಿ ಉತ್ತರ ಭಾರತಕ್ಕೆ ಈ ಪಂಥ ಪ್ರಚಾರ ಮಾಡಿದವ ಸ್ಥೂಲ ಭದ್ರ ದಕ್ಷಿಣ ಭಾರತಕ್ಕೆ ಈ ಪಂಥವನ್ನು ಪ್ರಚಾರ ಮಾಡಿದವನು ಭದ್ರಬಾಹು ಇವರಿಬ್ಬರು ಸೇರಿಕೊಂಡು ಈ ಧರ್ಮವನ್ನು ಪ್ರಚಾರ ಮಾಡಿದ್ರು ಆಮೇಲೆ ಈ ಧರ್ಮದ ಪಂಗಡಗಳು ಆದ್ರೆ ಈ ಧರ್ಮದಲ್ಲಿ ತ್ರಿರತ್ನಗಳು ಅಂತ ನೋಡ್ತೀವಿ ನಾವು ಮೋಕ್ಷಕ್ಕಾಗಿ ಅನುಸರಿಸುವ ತತ್ವಗಳು ತ್ರೀ ರತ್ನಗಳು ಅಂತ ನೋಡ್ತೀವಿ ತ್ರೀ ರತ್ನಗಳು ಅಂತ ನೋಡ್ತೀವಿ ತ್ರಿರತ್ನಗಳು ಅಂತ ಬಂದಾಗ ಇಲ್ಲಿ ಮೂರು ನೋಡ್ತೀವಿ ನೋಡಿ ಇಲ್ಲಿ ಯಾವ್ಯಾವ ತ್ರಿರತ್ನಗಳು ಅಂತ ಬಂದಾಗ ಒಂದು ಒಂದು ಸಮ್ಯಕ್ಕ ನೋಡಿ ಸಮ್ಯಕ್ಕ ಜ್ಞಾನ ಸಮ್ಯಕ್ಕ ಸಮ್ಯಕ್ಕ ಜ್ಞಾನ ಎರಡು ಎರಡು ಸಮ್ಯಕ್ಕ ಸಮ್ಯಕ್ಕ ಇದೊಂದು ಹಾಕೊಂಡು ಅಲ್ಲಿ ಬರೋಣ ಸಮ್ಯಕ್ಕ ಜ್ಞಾನ ನಂಬಿಕೆ ನಂಬಿಕೆ ಆಮೇಲೆ ನಡತೆ ನಡತೆ ಅಂದರೆ ನಾವು ಚಾರಿತ್ರ್ಯ ಅಂತ ಕರಿತೀವಲ್ಲ ಸಮ್ಯಕ್ಕ ಜ್ಞಾನ ಸಮ್ಯಕ್ಕ ನಂಬಿಕೆ ಸಮ್ಯಕ್ಕ ನಡತೆ ಅಂದರೆ ಒಳ್ಳೆಯ ಜ್ಞಾನ ಒಳ್ಳೆಯ ನಂಬಿಕೆ ಒಳ್ಳೆಯ ನಡತೆ ಇವು ಜೈನ ಧರ್ಮದಲ್ಲಿ ಮೋಕ್ಷಕ್ಕಾಗಿ ಅನುಸರಿಸುವ ತತ್ವಗಳು ಅಂತ ನೋಡ್ತೀವಿ ನಾವು ಇವು ಜೈನ ಧರ್ಮದ ತ್ರಿರತ್ನಗಳು ಆಮೇಲೆ ಈ ಜೈನ ಧರ್ಮದ ಪವಿತ್ರ ಗ್ರಂಥಗಳು ಅಂತ ಬಂದಾಗ ನೋಡಿ ಜೈನ ಧರ್ಮದ ಪವಿತ್ರ ಗ್ರಂಥಗಳು ಅಂತ ಬಂದಾಗ ಆಗಮ ನೋಡಿ ಆಗಮ ಸಿದ್ಧಾಂತಗಳು ನೋಡಿ ಆಗಮ ಸಿದ್ಧಾಂತಗಳು ಆಗಮ ಸಿದ್ಧಾಂತಗಳು ಅಂತ ಕರಿತೀವಿ ಆಮೇಲೆ ನೋಡಿ ಇಲ್ಲಿ ಅಥವಾ ದ್ವಾದಶಾಂಗಗಳು ಅಂತ ಕರೀತಾರೆ ದ್ವಾದಶಾಂಗಗಳು ದ್ವಾದಶಾಂಗಗಳು ಅಥವಾ ಇನ್ನು ಅಂಗಗಳು ಅಂತ ಕೂಡ ಕರೀತಾರೆ ಇವುಗಳನ್ನು ಅಂಗಗಳು ಅಂತ ಕೂಡ ಕರೀತಾರೆ ಒಟ್ಟು ಎಷ್ಟದವ ಅಂದ್ರೆ ಒಟ್ಟು 12 ಅಂಗಗಳದವ ಪ್ರಶ್ನೆ ಕೇಳ್ತಾನೆ ಜೈನ ಧರ್ಮದ ಪವಿತ್ರ ಗ್ರಂಥಗಳು ಹೌದಾ ಪವಿತ್ರ ಪವಿತ್ರ ಗ್ರಂಥಗಳು ಅಂತ ಬಂದಾಗ ಪವಿತ್ರ ಗ್ರಂಥಗಳು ಅಂತ ಬಂದಾಗ ಇಲ್ಲಿ ನಾವೇನು ಅಂಗಗಳು ದ್ವಾದಶಾಂಗಗಳು ಆಗಮ ಸಿದ್ಧಾಂತಗಳು ಅಂತ ಹೇಳ್ತೇವಲ್ಲ ಇವು ಯಾವ ಭಾಷೆಯಲ್ಲಿ ಅದಾವ ಅಂತ ಕೇಳೋಣ ಇವು ಪ್ರಾಕೃತ ಭಾಷೆ ನೋಡಿ ಪ್ರಾಕೃತ ಭಾಷೆ ಮತ್ತು ಅರ್ಧ ಅರ್ಧ ಮಾಗದಿ ಲಿಪಿಯಲ್ಲಿದಾವ ಒಂದೊಂದು ಬಾರಿ ಈ ಲಿಪಿನೇ ಭಾಷೆ ಕೊಟ್ಟಿದ್ನಂದ್ರೂ ಕೂಡ ಎಕ್ಸಾಮ್ನಲ್ಲಿ ಆನ್ಸರ್ ಹಾಕ್ಬೋದು ಯಾಕಂದ್ರೆ ಡಿಪೆಂಡ್ ಅಪಾನ್ ಆಪ್ಷನ್ಸ್ ಮ್ಯಾಗ ಹೋಗ್ತಿರ್ತದ ಅಲ್ಲಿನ ಆಯ್ಕೆಗಳ ಮೇಲೆ ಆನ್ಸರ್ ಹಾಕ್ಬೇಕಾಗಿರ್ತದ ಇದು ಭಾಷೆನೂ ಕೂಡ ಹೌದು ಲಿಪಿನೂ ಹೌದು ಒಂದು ವೇಳೆ ಈ ಪ್ರಾಕೃತ ಇರಲಿಲ್ಲ ಅಂದಾಗ ಅರ್ಧ ಮಾಗದಿ ಅನ್ನೋದು ಆನ್ಸರ್ ಹಾಕ್ಬೋದು ಓಕೆನಾ ನೋಡಿ ಇವು ಜೈನ ಧರ್ಮದ ಪವಿತ್ರ ಗ್ರಂಥಗಳು ಆಗಮ ಸಿದ್ಧಾಂತಗಳು ದ್ವಾದಶಾಂಗಗಳು ಅಂಗಗಳು ಅಂತ ಕರೀತಾರೆ ಒಟ್ಟು 12 ಇನ್ನು ಈ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಜೈನ ಧರ್ಮದ ಸಮ್ಮೇಳನಗಳು ಅಂತ ಬರ್ತಾವ ನೋಡಿ ಜೈನ ಧರ್ಮದ ಸಮ್ಮೇಳನಗಳು ನೋಡಿ ಸಮ್ಮೇಳನಗಳು ಒಟ್ಟು ನಾವು ಇಲ್ಲಿ ಎರಡು ಸಮ್ಮೇಳನಗಳು ನೋಡ್ತೀವಿ ಜೈನ ಧರ್ಮದಲ್ಲಿ ಎರಡು ಸಮ್ಮೇಳನಗಳನ್ನು ನೋಡ್ತೀವಿ ಇಲ್ಲಿ ಫಸ್ಟ್ ಮೊದಲ ಸಮ್ಮೇಳನ ಸ್ಥಳ ಸ್ಥಳ ಪಾಟಲಿಪುತ್ರ ಪಾಟಲಿಪುತ್ರ ಇದೆಲ್ಲದ ಅಂದರೆ ಪಾಟಲಿಪುತ್ರ ಬಿಹಾರ ರಾಜ್ಯ ಅಂದರೆ ಇಂದಿನ ಬಿಹಾರದ ಪಾಟ್ನಾ ಪಾಟಲಿಪುತ್ರ ಇದು ಯಾವ ವರ್ಷ ನಡೀತು ಅಂತ ಕೇಳ್ತಾನೆ ವರ್ಷ ಇದು
ಕ್ರಿಸ್ತ ಪೂರ್ವ 300ರಲ್ಲಿ ನಡೀತು. ಆಮೇಲೆ ಈ ಸಮ್ಮೇಳನದ ಅಧ್ಯಕ್ಷ ಯಾರು ಅಂತ ಕೇಳ್ತಾನ. ಈ ಸಮ್ಮೇಳನದ ಅಧ್ಯಕ್ಷ ಸ್ಥೂಲ ಭದ್ರ. ಆಮೇಲೆ ನೋಡಿ, ಈ ಸಮ್ಮೇಳನ ಎಷ್ಟರಲ್ಲಿ ನಡೀತು ಅಂದ್ರೆ ಕ್ರಿಸ್ತಪೂರ್ವ 300ರಲ್ಲಿ. ಅಧ್ಯಕ್ಷ ಯಾರು ಅಂದ್ರೆ ಸ್ಥೂಲ ಭದ್ರ. ಸಮ್ಮೇಳನದ ಸ್ಥಳ ಯಾವುದು ಅಂದ್ರೆ ಪಾಟಲಿಪುತ್ರ, ಬಿಹಾರದ ರಾಜಧಾನಿ ಪಾಟ್ನಾ. ಇಲ್ಲಿ ಈ ಸಮ್ಮೇಳನದಲ್ಲಿ ಏನಾಯಿತು ಅಂದ್ರೆ ಜೈನ ಧರ್ಮದ ಪವಿತ್ರ ಗ್ರಂಥಗಳಾದ ಅಂಗಗಳು ಅಥವಾ ದ್ವಾದಶಾಂಗಗಳು, ಆಗಮ ಸಿದ್ಧಾಂತಗಳು ಕಳೆದೋಗಿರ್ತಕ್ಕಂಥ ಅವುಗಳನ್ನು ಒಂದು ಕಡೆ ಕ್ರೋಢೀಕರಿಸಿದ್ದು ಈ ಸಮ್ಮೇಳನದಲ್ಲಿ. ಇದೇ ಸಮ್ಮೇಳನದಲ್ಲಿಯೇ ಜೈನ ಧರ್ಮ ಎರಡು ಪಂಗಡಗಳಾಗಿ ಒಡೆದೋಗಿದ್ದು, ಒಂದು ಶ್ವೇತಾಂಬರ, ಇನ್ನೊಂದು ದಿಗಂಬರ ಅಂತಕ್ಕಂಥ ಎರಡು ಪಂಗಡಗಳಾಗಿ ಒಡೆದೋಗಿದ್ದು ಈ ಸಮ್ಮೇಳನದಲ್ಲಿ. ಇನ್ನು ಎರಡನೇ ಸಮ್ಮೇಳನ ಇಲ್ಲೇ ನೋಡ್ಕೊಂಬಿಡೋಣ ಸಂಕ್ಷಿಪ್ತವಾಗಿ. ಎರಡನೇ ಸಮ್ಮೇಳನ, ಸೆಕೆಂಡ್ ಸಮ್ಮೇಳನ ಅಂತ ಬಂದಾಗ ಎರಡನೇ ಸಮ್ಮೇಳನ. ಈ ಎರಡನೇ ಸಮ್ಮೇಳನ, ಈ ಸಮ್ಮೇಳನದಂತಹ ಸ್ಥಳ ನೋಡಿ, ಸ್ಥಳ ಆಮೇಲೆ ವರ್ಷ ನೋಡಿ, ಈ ಥರ ಮಾಡ್ಕೋಬೇಕು. ವರ್ಷ ಆಮೇಲೆ ಅಧ್ಯಕ್ಷ ಅಲ್ಲಿ ಹಂಗೆ ಮಾಡ್ಕೊಂಡಿರ್ತೀವಿ, ಇಲ್ಲಿನೂ ಕೂಡ ಹಾಗೆ ಮಾಡಿಕೊಂಡ್ರೆ ಮುಗ್ದ ಹೋಗ್ತದೆ ನೋಡಿ. ಈ ಸ್ಥಳ ಇದು ಎಲ್ಲಿ ಅಂದ್ರೆ ವಲ್ಲಭಿ ಎಲ್ಲದ ಅಂದ್ರೆ ವಲ್ಲಭಿ ಇದು ಗುಜರಾತಿನಲ್ಲಿ ಕಂಡು ಬರ್ತದೆ, ಗುಜರಾತ್. ಆಮೇಲೆ ಇದು ಎಷ್ಟರಲ್ಲಿ ನಡೀತು ಅಂದ್ರೆ ಇದು ಕ್ರಿಸ್ತ ಪೂರ್ವದಲ್ಲಿ ನಡೆದಿದ್ದಲ್ಲ, ಇದು ಕ್ರಿಸ್ತ ಶಕ 512ರಲ್ಲಿ ನಡೆದಿದ್ದು. ಇದರ ಅಧ್ಯಕ್ಷ ಯಾರು ಅಂದ್ರೆ ಇದರ ಅಧ್ಯಕ್ಷ ದೇವೇಂದ್ರ ಕ್ಷೇಮಕರಣ ಅಂತಕ್ಕಂಥವ್ರು, ದೇವೇಂದ್ರ ಕ್ಷೇಮಕರಣ ಅಂತಕ್ಕಂಥವ್ರು ಈ ಸಮ್ಮೇಳನದ ಅಧ್ಯಕ್ಷರು. ಸರಿ, ಇಲ್ಲೇನಾಯಿತು ಅಂತ ಬಂದಾಗ, ಇಲ್ಲೇನ ಜೈನ ಧರ್ಮದ ಪವಿತ್ರ ಗ್ರಂಥಗಳಾಗಿರ್ತಕ್ಕಂಥ ಅಂಗಗಳು ಅಂತ ನೋಡಿದೆವಲ್ಲ, ಈ ಅಂಗಗಳು ಇಲ್ಲಿ ಕ್ರೋಢೀಕರಿಸಲಾಗಿತ್ತು. ಇಲ್ಲಿ ಅವುಗಳನ್ನು ಏನು ಮಾಡಲಾಗಿತ್ತು ಅಂದರೆ ವಿಶ್ಲೇಷಣೆ ಮಾಡಿ ಅವುಗಳನ್ನು ಬಿಡುಗಡೆ ಮಾಡಿದ್ದು ಎಷ್ಟನೇ ಸಮ್ಮೇಳನದಲ್ಲಿ ಅಂದರೆ ಎರಡನೇ ಸಮ್ಮೇಳನದಲ್ಲಿ ಅಂತ ನೋಡ್ತೀವಿ. ಇನ್ನು ಈ ಜೈನ ಧರ್ಮಕ್ಕೆ ಸಂಬಂಧಿಸಿದಂತೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನರ ಕೊಡುಗೆಗಳು ಅಂತ ಬಂದಾಗ ನೋಡಿ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನರ ಕೊಡುಗೆಗಳು ಅಂತ ಬಂದಾಗ ನೋಡಿ, ಜೈನರ ಕೊಡುಗೆಗಳು ಅಂತ ಬಂದಾಗ ಇಲ್ಲಿ ಈ ಧರ್ಮದ ಸನ್ಯಾಸಿಗಳು, ಈ ಜೈನ ಧರ್ಮದ ಸನ್ಯಾಸಿಗಳು ಉಳಿದುಕೊಳ್ಳಲು ಅಂಥೇಳಿ ಕೆಲವು ಗುಹೆಗಳು, ಕೆಲವು ಬಸದಿಗಳು ನಿರ್ಮಿಸಲಾಗಿದ್ದು, ಅವುಗಳಲ್ಲಿ ನಾವು ಎಕ್ಸಾಂಪಲ್ಗೆ ಅಂದ್ರೆ ಉದಾಹರಣೆ ತೆಗೆದುಕೊಂಡಾಗ ಫಸ್ಟ್ ಒನ್ ನೋಡಿ, ಎಕ್ಸಾಂಪಲ್ಗೆ ಉದಯಗಿರಿ ಅಂತ ಬರ್ತದೆ. ಉದಯಗಿರಿ ಮೊದಲ ಪ್ಲೇಸ್ ಬರ್ಕೊಳ್ಳೋಣ ಒಂದು ಕಡೆ, ಉದಯಗಿರಿ. ಆಮೇಲೆ ಯಲ್ಲೂರ ಆಮೇಲೆ ಒಡಿಸ್ಸಾ ಆಮೇಲೆ ಬೆಳಗಾವಿ, ಎಸ್ ಇದೇ ಬೆಳಗಾವಿ, ಕುಂದಾನಗರಿ ಬೆಳಗಾವಿ ಆಮೇಲೆ ಬದಾಮಿ ಆಮೇಲೆ ಈ ಶ್ರವಣ ಬೆಳಗೋಳ ಆಮೇಲೆ ಮೂಡಬಿದರೆ ಇವೆಲ್ಲ ಜೈನರಿಗೆ ಸಂಬಂಧಪಟ್ಟಂತೆ ಅನೇಕ ಇಲ್ಲಿ ಕೆತ್ತನೆಗಳು ಕಂಡು ಬಂದಿದ್ದು. ಹಾಗಾದರೆ ಈ ಉದಯಗಿರಿ ಇವೆಲ್ಲ ಪ್ರಶ್ನೆಗಳು ಮಾಡ್ದಾನ, ಉದಯಗಿರಿಯಲ್ಲಿ ಏನು ಕಂಡು ಬರ್ತದೆ ಅಂದರೆ ಉದಯಗಿರಿಯಲ್ಲಿ ಹುಲಿಯ ಗುಹೆ ಅಂತ ನೋಡ್ತೀವಿ ನಾವು. ಉದಯಗಿರಿಯಲ್ಲಿ ಹುಲಿಯ ಗುಹೆ ಆಮೇಲೆ ಯಲ್ಲೂರದಲ್ಲಿ ಇಂದ್ರ ಸಭಾ ಗುಹೆ ಆಮೇಲೆ ಒಡಿಸ್ಸಾದಲ್ಲಿ ಹಾತಿ ಗುಂಪಾ ಗುಹೆ ಮತ್ತು ಶಾಸನ ಕೂಡ ಕಂಡು ಬರ್ತದೆ ಇಲ್ಲಿ ಜೈನರಿಗೆ ಸಂಬಂಧಪಟ್ಟಂತೆ. ಆಮೇಲೆ ಬೆಳಗಾವಿಯಲ್ಲಿ ಕಮಲ
ಬೆಳಗಾವಿಯಲ್ಲಿ ಕಮಲ ಬಸದಿ ಅಂತ ನೋಡ್ತೀವಿ ಆಮೇಲೆ ಬದಾಮಿಯಲ್ಲಿ ಮೇಣದ ಬಸದಿಗಳು ಅಂತ ನೋಡ್ತೀವಿ ಮೇಣದ ಬಸದಿಗಳು ಅಂತ ನೋಡ್ತೀವಿ ಆಮೇಲೆ ಶ್ರವಣ ಬೆಳಗೋಳ ಗೊಮ್ಮಟೇಶ್ವರ ನೋಡಿ ಗೊಮ್ಮಟೇಶ್ವರ ಗೊಮ್ಮಟೇಶ್ವರ ವಿಗ್ರಹ ಮತ್ತು ಚಾವುಂಡರಾಯ ಇಂಪಾರ್ಟೆಂಟ್ ಚಾವುಂಡರಾಯ ಬಸದಿ ಅಂತ ನೋಡ್ತೀವಿ ಚಾವುಂಡರಾಯ ಬಸದಿ ಆಮೇಲೆ ಈ ಮೂಡಬಿದರೆ ಸಾವಿರ ಕಂಬಗಳ ಬಸದಿ ಸಾವಿರ ಕಂಬಗಳ ಕಂಬಗಳ ಬಸದಿ ಅಂತ ನೋಡ್ತೀವಿ ಇಲ್ಲಿ ನೋಡಿ ಇವು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನರ ಕೊಡುಗೆಗಳು ಅಂತ ಬಂದಾಗ ಸ್ಪಷ್ಟವಾಗಿ ನಾವು ಈಗಾಗಲೇ ಜೈನ ಧರ್ಮದ ಕುರಿತು ಸಾಕಷ್ಟು ವಿಚಾರ ತಿಳ್ಕೊಂಡು ಅವರು ನಿರ್ಮಿಸಿರ್ತಕ್ಕಂಥ ಕಟ್ಟಡಗಳು ಅಥವಾ ಆ ಧರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪದ ಕಟ್ಟಡಗಳಿವು ಇವೆಲ್ಲ ಪ್ರಶ್ನೆಗಳನ್ನೇ ನಾವು ಉದಯಗಿರಿಯಲ್ಲಿ ಹುಲಿಯ ಗುಹೆ ಎಲ್ಲೋರ ಇಂದ್ರಸಭೆ ಎಲ್ಲೋರ ಗುಹೆ ಅಂತ ಬಂದಾಗ ನಾವು ಸ್ಪಷ್ಟವಾಗಿ ಗೊತ್ತಾಗಬೇಕು ಎಲ್ಲೋರ ಅಜಂತ ಚಿತ್ತಾರ ಶಿಲೆಯಲ್ಲಿ ನೋಡಿ ಸಾಂಗ್ನಲ್ಲಿಯೂ ಕೂಡ ನಾವು ಈ ಪ್ರಶ್ನೆಗಳಿಗೆ ಉತ್ತರ ಹಾಕ್ಬೋದು ಎಲ್ಲೋರ ಅಜಂತ ಚಿತ್ತಾರ ಶಿಲೆಯಲ್ಲಿ ಅದೆಲ್ಲ ನಾ ಕಂಡೆ ಬೇಲೂರು ಶಿಲೆಯಲ್ಲಿ ಅಂತಕ್ಕಂತಹ ಒಂದು ನೆನಪಿರಲಿ ಅಂತಕ್ಕಂಥ ಪ್ರೇಮ ಅವರ ಚಿತ್ರದಲ್ಲಿ ಸಾಂಗಿನ ಮೂಲಕನೂ ಕೂಡ ಸಿಹಿಟಿ ತಿಳ್ಕೋಬಹುದು ನೋಡಿ ಒಡಿಸ್ಸಾ ಹಾತಿ ಗುಂಪ ಗುಹೆ ಮತ್ತು ಶಾಸನ ಇಲ್ಲೇ ನಿಮ್ಮ ಬೆಳಗಾವಿ ಬೆಳಗಾವಿಯ ಕಮಲ ಬಸದಿ ಬದಾಮಿ ಮೇಣದ ಬಸದಿಗಳು ಶ್ರವಣ ಬೆಳಗೋಳ ಇದು ಅಂತೂ ಗೊತ್ತೇ ಅದು ನಿಮ್ಗೆ ಇನ್ನು ಮೂಡಬಿದರೆ ಸಾವಿರ ಕಂಬಗಳ ಬಸದಿ ಮೂಡಬಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಕಂಡು ಬರ್ತದೆ ಶ್ರವಣ ಬೆಳಗೋಳ ಹಾಸನ ಜಿಲ್ಲೆ ಬದಾಮಿ ಬಾಗಲಕೋಟೆ ಬೆಳಗಾವಿ ಬೆಳಗಾವಿ ಜಿಲ್ಲೆ ಒಡಿಸ್ಸಾ ಇದೊಂದು ರಾಜ್ಯ ಎಲ್ಲೋರ ಮಹಾರಾಷ್ಟ್ರ ಉದಯಗಿರಿ ಮಧ್ಯಪ್ರದೇಶ ಇವು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನರ ಕೊಡುಗೆಗಳು ಇನ್ನು ಜೈನ ಧರ್ಮದ ಬಗ್ಗೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿ ಈ ಕ್ಲಾಸ್ ಮುಗಿಸ್ತೀನಿ ಜೈನ ಧರ್ಮದ ಮಹಾವೀರ ಅನ್ನೋದಕ್ಕಿಂತಲ್ಲ ಮೊದಲ ಜೈನ ಧರ್ಮದ ಮೊದಲ ತೀರ್ಥಂಕ ಯಾರು ಅಂದರೆ ಋಷಭನಾಥ ಅಂತ ಹೇಳಿದವಲ್ಲ ಈ ಋಷಭನಾಥನ ಧಾರ್ಮಿಕ ಲಾಂಛನ ಅಥವಾ ಚಿಹ್ನೆ ಯಾವುದು ಅಂದರೆ ನಂದಿ ಅಥವಾ ಎತ್ತು ಆಮೇಲೆ ಋಷಭ ಅಂತ ಕರಿತೀವಲ್ಲ ಇದು ಈ ಋಷಭನಾಥನ ಧಾರ್ಮಿಕ ಚಿಹ್ನೆ ಆದ್ರ ಆಮೇಲೆ ಈ ಜೈನ ಧರ್ಮದ ನಿಜವಾದ ಸ್ಥಾಪಕ ಯಾರು ಅಂದ್ರೆ ಪಾರ್ಶ್ವನಾಥ ಈ ಪಾರ್ಶ್ವನಾಥನ ಧಾರ್ಮಿಕ ಚಿಹ್ನೆ ಯಾವುದು ಅಂದ್ರೆ ಸರ್ಪ ಅಂತ ನೋಡ್ತೀವಿ ನಾವು ಸರ್ಪ ಎಂದರೆ ನಾವು ಹಾವು ಅಂತ ಕರಿತೀವಲ್ಲ ಹಾವು ಆಮೇಲೆ ಈ ಮಹಾವೀರನ ಧಾರ್ಮಿಕ ಚಿಹ್ನೆ ಯಾವುದಂದ್ರೆ ಸಿಂಹ ಮತ್ತು ಸ್ವಸ್ತಿಕ್ ಸಿಂಹ ಮತ್ತು ಸ್ವಸ್ತಿಕ ಇದು ಮಹಾವೀರನ ಧಾರ್ಮಿಕ ಚಿಹ್ನೆ ಆಮೇಲೆ ಈ ಜೈನ ಧರ್ಮದ ಧಾರ್ಮಿಕ ಚಿಹ್ನೆ ಯಾವುದು ಅಂದ್ರೆ ಸ್ವಸ್ತಿಕ ನೋಡಿ ಜೈನ ಧರ್ಮದ ಧಾರ್ಮಿಕ ಚಿಹ್ನೆ ಯಾವುದು ಅಂದ್ರೆ ಸ್ವಸ್ತಿಕ ಅಂತ ನೋಡ್ತೀವಿ ಆಮೇಲೆ ಸ್ವಸ್ತಿಕ ಅಥವಾ ತ್ರೈಲೋಕ್ಯ ಮಂಡಲ ಅಂತ ಕರೀತಾರೆ ತ್ರೈಲೋಕ್ಯ ಮಂಡಲ ಅಭಯಹಸ್ತ ಅಂತ ಕೂಡ ಕರೀತಾರೆ ಜೈನರ ಭಾಷೆ ಯಾವುದು ಅಂದ್ರೆ ಪ್ರಾಕೃತ ಭಾಷೆ ಆಮೇಲೆ ಈ ಜೈನ ಧರ್ಮದ ಮಹಾವೀರನ ಮೊದಲ ಶಿಷ್ಯ ಯಾರು ಅಂತ ಕೇಳಿದ್ರೆ ಇಂದ್ರಭೂತಿ ಅಂತಕ್ಕಂಥವನು ಆಮೇಲೆ ಮಹಾವೀರನ ನಂತರ ಜೈನ ಧರ್ಮದ ಗುರು ಯಾರು ಅಂತ ಕೇಳೋಣ ಜೈನ ಧರ್ಮದ ಗುರು ತೀರ್ಥಂಕ ಅಲ್ಲ 24 ಜನ ತೀರ್ಥಂಕರಿಗೆ ಇವರು ಎಂಡ್ ಆಗ್ತಾರೆ ಗುರು ಯಾರು ಅಂತ ಪ್ರಶ್ನೆ ಕೇಳೋಣ ಗುರು ಯಾರು ಅಂದ್ರೆ ಸುಧರ್ಮ ಅಂತಕ್ಕಂಥವನು ಇನ್ನೊಂದು ವಿಶೇಷವಾಗಿ ಹೇಳ್ಬೇಕು ನಿಮ್ಗಂದ್ರೆ ಜೈನ ಧರ್ಮದಲ್ಲಿ ಮೋಕ್ಷಕ್ಕಾಗಿ ಅನುಸರಿಸುವ ಒಂದು ಪದ್ಧತಿಯನ್ನು ಇವರೇನಂತ ಕರೀತಾರೆ ಅಂದ್ರೆ ಇಲ್ಲಿ ಮೋಕ್ಷಕ್ಕಾಗಿ ಇವರು ಅನುಸರಿಸ್ತಕ್ಕಂತಹ ಒಂದು ಪದ್ಧತಿಯನ್ನು ಈ ಚಂದ್ರಗುಪ್ತ ಮೌರ್ಯ ಶ್ರವಣ ಬೆಳಗೊಳದಲ್ಲಿ ಬಂದು ಸಲ್ಲೇಖನರತ ಅಂತ ಕೇಳಿರ್ತೀರಲ್ಲಿ ಈ ಜೈನ ಧರ್ಮದಲ್ಲಿ ಮೋಕ್ಷಕ್ಕಾಗಿ ಅನುಸರಿಸುವ ಒಂದು ತತ್ವವನ್ನು ಅಥವಾ ಸಿದ್ಧಾಂತವನ್ನೇ ಸಲ್ಲೇಖನ ವ್ರತ ಅಂದ್ರೆ ಜೈನ ಧರ್ಮದಲ್ಲಿ ದಿನೇ ದಿನೇ ಆಹಾರವನ್ನು ಕಡಿಮೆಗೊಳಿಸಿ ದೇಹವನ್ನು ತೇಜಿಸುವುದಕ್ಕೆ ಸಲ್ಲೇಖನ ವ್ರತ ಅಂತ ಕರೀತಾರ ಅದೇ ರೀತಿಯಾಗಿ ಈ ಜೈನ ಧರ್ಮದ ಬಗ್ಗೆ ಮಹಾವೀರನ ಮೊದಲ ಶಿಷ್ಯ ಇಂದ್ರಭೂತೆ ಜೈನ ಧರ್ಮದ ಆರಾಧನಾ ಕೇಂದ್ರಗಳನ್ನು ಬಸದಿಗಳು ಅಂತ ಕರೀತಾರ
ಆಮೇಲೆ ಜೈನರ ಕಾಸಿ ಎಂದು ಜೈನರ ಕಾಸಿ ಎಂದು ಶ್ರವಣ ಬೆಳಗೋಳವನ್ನು ಕರೀತಾರೆ ಶ್ರವಣ ಬೆಳಗೋಳ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ ಸಾಕಷ್ಟು ಪುಸ್ತಕಗಳಲ್ಲಿ ಅವರು ಮೂಡಬಿದ್ರೆ ಅಂತ ಕೊಟ್ರೆ ಮೂಡಬಿದ್ರೆ ಎಲ್ಲ ಜೈನರ ಕಾಸಿ ಶ್ರವಣ ಬೆಳಗೋಳ ಜೈನರ ಮೆಕ್ಕಾ ಅಂತ ಯಾವುದನ್ನು ಕರೀತಾರೆ ಅಂದರೆ ಜೈನರ ಮೆಕ್ಕಾ ಎಂದು ಮೂಡಬಿದರೆಯನ್ನು ಕರೀತಾರೆ ಮೂಡಬಿದರೆ ಆಮೇಲೆ ಜೈನ ದೇವಾಲಯಗಳ ನಗರ ಅಂತೇಳಿ ನೋಡಿ ಜೈನ ದೇವಾಲಯಗಳ ನಗರ ಅಂತೇಳಿ ಗುಜರಾತಿನ ಗಿರ್ನಾರವನ್ನು ಕರೀತಾರೆ ಗುಜರಾತಿನ ಗಿರ್ನಾರವನ್ನು ಜೈನ ದೇವಾಲಯಗಳ ನಗರ ಅಂತ ಕರೀತಾರೆ ಇನ್ನೊಂದು ಜೈನರ ಪ್ರಸಿದ್ಧ ದೇವಾಲಯಗಳಲ್ಲಿ ಕಂಡು ಬಂದಾವ ಅಂದರೆ ಜೈನರ ಪ್ರಸಿದ್ಧ ದೇವಾಲಯಗಳು ರಾಜಸ್ಥಾನದ ಮೌಂಟ್ ಅಬು ಪರ್ವತದಲ್ಲಿ ನೋಡಿ ಮೌಂಟ್ ಅಬು ಪರ್ವತದಲ್ಲಿ ಈ ಜೈನರ ದೇವಾಲಯಗಳು ಕಂಡು ಬರ್ತಾವ ಇಲ್ಲಿ ಒಟ್ಟು 5 ದೇವಾಲಯಗಳಿದ್ದು ಈ 5 ದೇವಾಲಯಗಳು ಪಾರ್ಶ್ವನಾಥನಿಗೆ ಸಂಬಂಧಿಸಿದ್ದು ಇವುಗಳನ್ನು ದಿಲ್ವಾರ ದೇವಾಲಯಗಳು ಅಂತ ಕರೀತಾರೆ ಇನ್ನು ಈ ಮಹಾವೀರನಿಗೆ ಸಂಬಂಧಪಟ್ಟಂತೆ ಇನ್ನು ವಿಚಾರ ಹೇಳಬೇಕು ಅಂದ್ರೆ ಸಾಕಷ್ಟದ ನಾನು ಸುಮ್ಮನೆ ಸಿಂಪಲ್ ಆಗಿ ಪೊಲೀಸ್ PSI ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಕ್ಲಾಸ್ ತೆಗೆದುಕೊಂಡೆ ಇನ್ನು ಮುಂದಿನ ದಿನಮಾನಗಳಲ್ಲಿ ನಾನು ಆಕಸ್ಮಿಕವಾಗಿ ಭೇಟಿ ನೀಡಿದ್ದು ಈ ಆಕಸ್ಮಿಕ ಭೇಟಿಯಲ್ಲಿ ಈ ಒಂದು ಕ್ಲಾಸ್ ಮಾಡಿದ್ದು ತಮ್ಮೆಲ್ಲರಿಗೂ ಕೂಡ ನನ್ನ ಕ್ಲಾಸ್ ಇಷ್ಟ ಆಗಿತ್ತು ಅಂದ್ರೆ ಈ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆದಷ್ಟು ಈ ಒಂದು ಯೂಟ್ಯೂಬ್ ಚಾನಲನ್ನು ತಾವೆಲ್ಲ ಬೆಳೆಸಿ ಆಮೇಲೆ ಈ ಒಂದು ಕ್ಲಾಸ್ಗಳೇನು ನಡೀತಾವಲ್ಲ ಮೈ ಟಾರ್ಗೆಟ್ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಕ್ಲಾಸ್ಗಳನ್ನು ನಡೆಸಿಕೊಡ್ತಾ ಇದ್ದಾರೆ ಅದು ವಿಶೇಷವಾಗಿ ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿ ಅಷ್ಟೇ ಅಲ್ಲದೆ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಛಾಪು ಮೂಡಿಸಿ ಅನೇಕ ಹುದ್ದೆಗಳಿಗೆ ಆಯ್ಕೆಯಾಗಿ ಅಷ್ಟೇ ಅಲ್ಲದೆ ರಾಜ್ಯದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಸಂಪನ್ಮೂಲ ಉಪನ್ಯಾಸಕರಾಗಿ ಸಂವಿಧಾನ ಮತ್ತು ಪಂಚಾಯತ್ ಡೆವಲಪ್ಮೆಂಟ್ ವಿಷಯವನ್ನು ತೆಗೆದುಕೊಂಡು ಜೊತೆಗೆ PSI ವಿದ್ಯಾರ್ಥಿಗಳಿಗೆ ಪ್ರಥಮ ಪತ್ರಿಕೆಯಲ್ಲಿ ಪ್ರಬಂಧಗಳನ್ನು ಹೇಳುತ್ತಾ ಈ ಟಾರ್ಗೆಟ್ ಮೈ ಟಾರ್ಗೆಟ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಇದರ ಮೂಲಕ ರಾಜ್ಯದ ವಿದ್ಯಾರ್ಥಿಗಳಿಗೆ ತಲುಪಲು ಹೊರಟಿರ್ತಕ್ಕಂಥ ಮೆಡ್ಡಿ ಸರ್ ಅವರಿಗೂ ಮತ್ತು ತಮ್ಮ ತಂಡದವರಿಗೂ ಒಳ್ಳೆಯದಾಗಲಿ ಅಂತ ಇವತ್ತಿನ ನನ್ನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದಗಳು